ಅವರ ಬಿಲ್ಡಿಂಗ್ ಬಿಲ್ಡಿಂಗ್ ಹೊಡೆಯಲಿಕ್ಕೆ ಫುಲ್ ಟೈಮ್ ಕೆಲಸ ಆಗ್ಬಿಡುತ್ತೆ. ಇದಕ್ಕಾಗಿ ಅವರೇ ಹೊಡೆಯಬೇಕು ಅಂತ ಆಗ್ತದೆ. ಅವ್ರು ಹೊಡೆದಿಲ್ಲ ಅಂತ ಆದರೆ ಅಂಥ ಪರಿಸ್ಥಿತಿಯಲ್ಲಿ ನಾವು ಹೊಡೆದು ಅಷ್ಟು ಅಮೌಂಟ್ ಏನಿದೆ ಅವರಿಂದ ವಸೂಲಿ ಮಾಡಬೇಕು, ಆ ಖಾತೆಯಲ್ಲಿ ಎಂಟ್ರಿ ಆಗಬೇಕು. ಹೀಗಾಗಿ ಸುಮಾರು ಕ್ರಮಗಳು ಇವೆ. ಅದ್ರ ಮೇಲೆ ನಾವು ಅಪೀಲ್ಗೆ ಹೋದರೆ ನಮ್ಮ ಹತ್ರ ಅಪೀಲೂ ಬರ್ಬೋದು, ಅದು ನಾವು 60 ಡೇಸ್ ಟೈಮ್ ಕೊಡಬೇಕು. ಹೀಗಾಗಿ ಅದು ಏನಿದೆ ತೆರವುಗೊಳಿಸಲಿಕ್ಕೆ ಏನೇನು ಮಾಡಬೇಕಾಗಿದೆ, ಇಮಿಡಿಯೇಟ್ಲಿ ಹೋಗಿ ಹೊಡೆಯಲಿಕ್ಕೆ ಆಗೋದಿಲ್ಲ. ಇದು ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಕಾನೂನೊಳಗಾಗಿ ಏನೇನು ಮಾಡಬೇಕು ಅಷ್ಟು ಮಾಡ್ತಾ ಇದ್ದೇವೆ. ಅಲ್ಲಿ ಸೀಲಿಂಗ್ ಮಾಡಲಿಕ್ಕೆ ಒಂದು ಅವಕಾಶ ಇದೆ 15-2 ನಮ್ಮ ಕರ್ನಾಟಕ ಟೌನ್ ಆ್ಯಂಡ್ ಕಂಟ್ರಿ ಪ್ಲಾನಿಂಗ್ನಲ್ಲಿ. ಸೊ ನಾವು ಹೊಡೆಯವರೆಗೂ 243-248-3 ಆರ್ಡರ್ ಮಾಡುವಾಗಲೇ ಹೇಳ್ತೀನಿ, ನೀವು ಹೊಡೆಯಬೇಕು. ನೀವು ಹೊಡೆದಿಲ್ಲ ಅಂತಾದರೆ ನಾನು ನಮ್ಮ ವಶಕ್ಕೆ ತಗೊಳ್ತೀನಿ ಅಂತ ಹೇಳಿಬಿಟ್ಟು ಸೀಲ್ ಮಾಡಿಬಿಡ್ತೇವೆ. ಆಗ ಅವ್ರಿಗೆ ಏನಿರುತ್ತದೆ, ಜನರಿಗೆ ಇನ್ನೊಂದು ಫ್ಲೋರ್ ಕಟ್ಟುವುದು ಅನಧಿಕೃತವಾಗಿ ಇರುವುದು, ಅದು ಅವರಿಗೆ ಇನ್ಸೆಂಟಿವ್ ಇರಲ್ಲ. ಸೊ ನಾವು ಕ್ಲೋಸ್ ಮಾಡಿದ ಮೇಲೆ ಬರೆದ್ಬಿಡ್ತೀವಿ ಬಿ ಬಿ ಎಂ ಪಿ ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಅಂತ. ಅದೇ ಹೇಳ್ತೀನಿ ಅಂತ ಮಾಡಿಕೊಡ್ರಿ. 248 ಫಸ್ಟ್ 248-1 ಆರ್ಡರ್ ಮಾಡಿ 15 ದಿವಸ ಟೈಮ್ ಆಗಿ 248-3 ಆರ್ಡರ್ ಆಗ್ತದೆ. 248-3 ಒಂದು ತಿಂಗಳು ಟೈಮ್ ಕೊಡ್ತೀವಿ ನೀವು ಹೊಡೆಯಲಿಕ್ಕೆ. ಅವನು ಆ ಟೈಮ್ ಒಳಗಾಗಿ ಅಪೀಲ್ಗೆ ಬಂದರೆ ಅವರಿಗೆ 2 ತಿಂಗಳು ಅಲ್ಲಿಂದ ಸಿಗುತ್ತೆ. ಆಮೇಲೆ ನಮ್ಮವರು ಬಂದು 356 ಒಂದು ತಿಂಗಳು ಅವರು ತಗೊಳ್ತಾರೆ. ಹೀಗಾಗಿ 3-4 ಮಂತ್ಸ್ ಹೊಸ ಮನೆಗೆ ಆರ್ಡರ್ ಆಗಿ ಆಲ್ರೆಡಿ 3 ತಿಂಗಳು ಆಗಿದೆ.